ನಮಸ್ಕಾರ, ನಾನು ನಿಮ್ಮ ಅನುಪ್ರಭಾಕರ್ ಮುಖರ್ಜಿ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣ ವಾಹಿನಿ. ನಮ್ಮ ಸ್ಟಾರ್ ಸುವರ್ಣನಲ್ಲಿ ಶ್ರೀದೇವಿ ಮಹಾತ್ಮೆ ಅನ್ನೋ ಹೊಸ ಧಾರಾವಾಹಿ ಶುರುವಾಗ್ತಿದೆ ಅಂತ ಕೇಳ್ಪಟ್ಟು ಬಹಳ ಸಂತೋಷ ಆಯಿತು. ಆ ಧಾರಾವಾಹಿಯ ತಂಡದಿಂದ, ವಾಹಿನಿಯ ತಂಡದಿಂದ ನನಗೊಂದು ಬಾಕ್ಸ್ ಕಳಿಸಿದ್ದಾರೆ. ಏನಿದೆ ಅಂತ ಗೊತ್ತಿಲ್ಲ, ತೆಗೆದು ನೋಡ್ತೀನಿ. ಓ ವಾವ್, ಒಂದು ಶ್ರೀಚಕ್ರ, ಬಹಳ ಸುಂದರವಾದ ಶ್ರೀಚಕ್ರ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು. ದೇವಿ ಅಂತಂದಾಗ, ದೇವಿ ಪಾತ್ರಗಳು ಅಂತಂದಾಗ ಎಲ್ರಿಗೂ ಅವಕಾಶಗಳು ಸಿಗಲ್ಲ ಅಂತ ನನ್ನ ಭಾವನೆ. ಪುಣ್ಯ ಮಾಡಿದರೆ ಮಾತ್ರ ಕೆಲವೊಂದು ಅವಕಾಶಗಳು ಆ ಥರ ಸಿಗೋದು. ಸೊ ನನ್ನ ಸೌಭಾಗ್ಯ, ನನಗೆ ದೇವಿ ಪಾತ್ರಗಳು ಮಾಡೋಕ್ಕೆ ಸುಮಾರು ಸರಿ ಅವಕಾಶ ಸಿಕ್ತು. ಆ್ಯಕ್ಚುಲಿ ನಾನು ಹುಟ್ಟಿದಾಗ ನನಗೆ ಹೆಸರಿಟ್ಟಿದ್ದು ಅನ್ನಪೂರ್ಣ ಅಂತ. ನನ್ನ ತಾಯಿ ಹರಿಸ್ಕೊಂಡಿದ್ರಂತೆ ಅನ್ನಪೂರ್ಣೇಶ್ವರಿ ದೇವಿಗೆ, ಹೆಣ್ಣು ಮಗಳಾದರೆ ನಿನ್ನ ಹೆಸರಿಡ್ತೀನಮ್ಮ ದೇವಿ ಅಂತ. ಸೊ ಹಾಗಾಗಿ ಅನ್ನಪೂರ್ಣ ಅಂತ ನನಗೆ ಹೆಸರಿಟ್ಟಿದ್ದಾರೆ. ಅಗೇನ್, ಆ ಹೆಸರಿಟ್ಟಂಥ ನನಗೆ ಒಬ್ಬ ಕಲಾವಿದೆಯಾಗಿ ನವಶಕ್ತಿ ವೈಭವ ಸಿನಿಮಾನಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಪಾತ್ರ ಮಾಡೋಕ್ಕೆ ಸಿಕ್ಕಿದ್ದು ಮತ್ತೊಮ್ಮೆ ನನ್ನ ಸೌಭಾಗ್ಯ ಅಂತಲೇ ನಾನು ಭಾವಿಸ್ತೀನಿ. ದೇವಿ ಅಂತಂದಿದ್ದ ಕೂಡಲೇ ನನಗೆ ಮನಸ್ಸಿಗೆ ನನ್ನ ತಂದೆ ಅವರ ಊರು ಮಂಗಳೂರು ಮೂಡುಬಿದ್ರೆ ಹತ್ರ. ಸೊ ಹಾಗಾಗಿ ನನ್ನ ಚಿಕ್ಕ ವಯಸ್ಸಿಂದ ಕಟೀಲ್ ದುರ್ಗಾ ಪರಮೇಶ್ವರಿ ನನ್ನ ತಾಯಿ ಪೂಜೆ ಮಾಡಿರೋ ತುಂಬ ನಾನು ನೋಡಿ ಬೆಳೆದವಳು. ಸೊ ದುರ್ಗಾ ಪರಮೇಶ್ವರಿ, ಕಟೀಲ್ ದುರ್ಗಾ ಪರಮೇಶ್ವರಿ ಇರ್ಬೋದು, ಚಾಮುಂಡೇಶ್ವರಿ, ನಮ್ಮ ಮೈಸೂರು ಚಾಮುಂಡೇಶ್ವರಿ ಯಾವಾಗಲೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋರು ನಾನು ಚಿಕ್ಕವಳಿದ್ದಾಗಿಂದಾನು. ಸೊ ಆ ದೇವಿಯಲ್ಲಿ ಖಂಡಿತ ಏನೋ ಒಂದು ಸ್ಪೆಷಲ್ ಶಕ್ತಿ ಇದೆ ಅಂತ ನನಗೆ ನಾನು ತುಂಬ ನಂಬಿರೋಳು. ಹಾಗೆ ಕೊಲ್ಲೂರು ಮೂಕಾಂಬಿಕೆ, ಸೊ ಹೊರನಾಡು ಅನ್ನಪೂರ್ಣೇಶ್ವರಿ, ಈ ರೀತಿ ದೇವಿ, ಶೃಂಗೇರಿ ಶಾರದಾಂಬೆ, ದೇವಿಗಳು ಅಂದಿದ ತಕ್ಷಣ, ದೇವಿ ಅಂದಿದ ತಕ್ಷಣ ನನಗೆ ಮನಸ್ಸಿಗೆ ಬರೋದು ಈ ಎಲ್ಲ ದೇವಸ್ಥಾನಗಳು ಎಲ್ಲನೂ ಒಂದೇ ಶಕ್ತಿ ಅಂತ ನಾನು ಭಾವಿಸಿದ್ದೀನಿ. ಆ ದೇವಸ್ಥಾನಗಳಿಗೆ ಹೋದಾಗ ನಮಗೆ ಸಿಗೋವಂಥ ಒಂದು ನೆಮ್ಮದಿ, ಒಂದು ಆ ಎನರ್ಜಿ ಇರುತ್ತೆ. ಯಾಕೆ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಅಂದರೆ ಅಲ್ಲಿ ಅಲ್ಲಿದ ಒಂದು ವಿಶೇಷವಾದ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿನ ನಾವು ಫೀಲ್ ಮಾಡ್ಬೋದು, ಅದರಲ್ಲಿ ನಾವು ಕೂತಾಗ ನಮಗೆ ಒಳ್ಳೆಯದಾಗತ್ತೆ ಅನ್ನೋದು, ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ ಅನ್ನೋದು ಖಂಡಿತ ನಿಜ. ಈ ಹೊಸ ಧಾರಾವಾಹಿ ಏನು ಶುರು ಆಗ್ತಿದೆ ಸ್ಟಾರ್ ಸುವರ್ಣನಲ್ಲಿ, ಆ ದೇವಿ ಕೃಪೆ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ, ನಮ್ಮೆಲ್ಲರ ಮೇಲೂ ಇರಲಿ, ನನ್ನ ಫ್ಯಾಮಿಲಿ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ, ನಮ್ಮೆಲ್ಲರನ್ನು ಕಾಪಾಡ್ತಿರೋ ಆ ದೇವಿಯ ಮಹಾತ್ಮೆನ ದೃಶ್ಯ ರೂಪದಲ್ಲಿ ಕಣ್ ತುಂಬಿಸ್ಕೊಳ್ಳೋಂಥ ಅವಕಾಶ ನಮಗೆ ಸ್ಟಾರ್ ಸುವರ್ಣ ವಾಹಿನಿ ಮೂಲಕ, ಶ್ರೀದೇವಿ ಮಹಾತ್ಮೆ ಅನ್ನೋ ಹೊಸ ಧಾರಾವಾಹಿ ಮೂಲಕ ಸಿಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ಈ ಹೊಸ ಧಾರಾವಾಹಿನ ವೀಕ್ಷಿಸಿ. ನಮಸ್ಕಾರ.